ಭಾಷೆಯ ಛೇದ ಹಾಗೂ ಅಂಶಗಳು ಸಮವಿದ್ದಾಗ ನಾವು ಯಾವುದು ದೊಡ್ಡದು ಯಾವುದು ಚಿಕ್ಕದು ಎಂಬುದನ್ನು ಸರಳವಾಗಿ ಹೇಳಬಹುದು. ಆದರೆ ಭಿನ್ನರಾಶಿಯ ಅಂಶ ಮತ್ತು ಛೇದಗಳು ಸಮವಿಲ್ಲದೇ ಇದ್ದಾಗ ನಾವು ಭಿನ್ನರಾಶಿಗಳನ್ನು ಕ್ಷಣಾರ್ಧದಲ್ಲಿ ಸಹಿತ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಹೇಳ್ಬೋದು. ಈಗ ಉದಾಹರಣೆ ನೋಡೋಣ. ಒಂದು ಇಲ್ಲಿ ಕಾಣಿಸ್ತಿದ್ದಲ್ವ, 3/8 ಮತ್ತು 5/7 ಇದೆ. ಇದರಲ್ಲಿ ಅಂಶನೂ ಸಮ ಇಲ್ಲ, ಛೇದನೂ ಸಮ ಇಲ್ಲ. ಈ ಸಂದರ್ಭದಲ್ಲಿ ನಾವು ಹೇಗೆ ಮಾಡಬೇಕಪ್ಪ ಅಂತಂದರೆ ಇವುಗಳನ್ನು ಓರೆ ಗುಣಾಕಾರ ಮಾಡಬೇಕು. ಇದನ್ನು ಓರೆ ಗುಣಾಕಾರ ಮಾಡಿಬಿಟ್ಟು ಇದರ ಕೆಳಭಾಗದಲ್ಲಿ ಬರೀಬೇಕು, 3 × 7 = 21. ಇದನ್ನು ಓರೆ ಗುಣಾಕಾರ ಮಾಡಿ ಈ ಬಲಭಾಗದಲ್ಲಿ ಬರೀಬೇಕು, 8 × 40. ಸರಿ, ಇದರಲ್ಲಿ ಯಾವ ದೊಡ್ಡ ಬಂತು? 40 ದೊಡ್ಡದು. 40ಪ್ಪ ಅಂತಂದರೆ ಈ ಭಿನ್ನರಾಶಿಗೆ ಸಂಬಂಧಿಸಿದೆ, 21 ಇದು ಈ ಭಿನ್ನರಾಶಿಗೆ ಸಂಬಂಧಿಸಿದೆ. ಹಾಗಾದರೆ ಇದು ದೊಡ್ಡದು. ಯಾವ ದೊಡ್ಡದಾಯಿತು? 5/7 > 3/8. ಸರಳವಾಗಿ ಹೇಳ್ಬೋದು. ಇನ್ನೊಂದು ಉದಾಹರಣೆ ನೋಡೋಣ. ಇಲ್ಲಿ 7/15 ಇದೆ ಅಲ್ವಾ, ಇಲ್ಲಿ 4/21 ಇದೆ. ಇದರಲ್ಲಿ ಯಾವ್ದು ದೊಡ್ಡದು? ಇದರಲ್ಲಿ ಅಂಶನೂ ಸಮ ಇಲ್ಲ, ಛೇದನೂ ಸಮ ಇಲ್ಲ ಅಲ್ವಾ. ಸೊ ನಾವು ಹೇಗೆ ಮಾಡಬೇಕು? ಓರೆ ಗುಣಾಕಾರ ಅಂತ ಹೇಳಿಲ್ವಾ? ಸರಿ, ಹಾಗಾದರೆ 7 × 21 ಗುಣಿಸೋಣ. 21 × 7 ಎಷ್ಟು? 147 ಅಲ್ವಾ. ಅದೇ ರೀತಿಯಾಗಿ ಇನ್ನೊಂದು 15 × 4 ಗುಣಿಸೋಣ. 15 × 4 = 60. ಇದರಲ್ಲಿ ದೊಡ್ಡದಾಗಿದೆ ಯಾವುದು? 147. 147 ಅಂದರೆ ಯಾವುದು? 7/15. 7/15 > 4/21. ನಾವು ಇಲ್ಲಿ ಮೇಲಿನ 7 ಸಂಖ್ಯೆ ತೆಗೆದುಕೊಳ್ತೀವಲ್ಲ, ಇದನ್ನು ಎದಕ್ಕೆ ಗುಣಿಸ್ತೀವೋ ಅದನ್ನು ಅದನ್ನ ಕೆಳಗಡೆನೂ ಬರೀಬೇಕು. ಇಲ್ಲಿ ಮೇಲೆ ಯಾವುದಿದೆ? 4 ಇದೆ. 4ನೇ ಇದು ಗುಣಿಸಿದಾಗ ಇದನ್ನು 4ನೇ ಕೆಳಗಡೆ ಬರೀಬೇಕು. ಇದು ಗೊತ್ತಿರಲಿ. ಇಲ್ಲಿ 3ನ್ನ ಗುಣಿಸಿದೀವಲ್ವಾ, 7 × 3 = 21. ಹೀಗೆ ಬರೀಬೇಕು. ಛೇದದಿಂದ ಮೇಲೆ ಹೋದಾಗ ಅಂಶದ ಕೆಳಭಾಗದಲ್ಲಿ ಮಾತ್ರ ಬರೀಬೇಕು. ಅಂದಾಗ ಏನಪ್ಪಾ ಅಂತಂದ್ರೆ ಯಾವ ದೊಡ್ಡದು ಯಾವ ಚಿಕ್ಕದನ್ನು ನಮಗೆ ಸರಳವಾಗಿ ಗೊತ್ತಾಗುತ್ತೆ. ಇನ್ನೊಂದು ಉದಾಹರಣೆ ನೋಡೋಣ. 11/20 / 10/25. ಇದರಲ್ಲಿ ಯಾವ್ದು ಹೊಡೆದು? ಓರೆ ಗುಣಾಕಾರ ಮಾಡೋಣ. 25 × 11 = 275 ಅಲ್ವಾ. 20 × 10 = 200. ಯಾವ್ದು ಹೊಡೆದಾಯ್ತು? ಇದು ಅಂದರೆ 20/11 ಅಥವಾ 11/20 > 10/25. ಓಕೆ, ಸರಳವಾಗಿ ತಿಳಿದುಕೊಳ್ಬೋದು. ಥ್ಯಾಂಕ್ ಯು.